ಹಾಯ್, ಹಲೋ, ನಮಸ್ಕಾರ. ಇದು ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್, ಸಹಾಯಕ ಪ್ರಾಧ್ಯಾಪಕರು ಬಿ ಎಂ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಣನೂರು, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ನಮ್ಮ ಈ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ, ಈ ಚಾನಲ್ ಅನ್ನ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ನೀವು ಕಾರಣಗಳನ್ನ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಗ್ರಾಮೀಣ ಭಾಗದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಅವರುಗಳಿಗೋಸ್ಕರನೇ ಇರತಕ್ಕಂತ ಈ ಚಾನೆಲ್ನ ಮೂಲಕ ಒಂದಷ್ಟು ವಿಡಿಯೋಗಳ ಜೊತೆಯಲ್ಲಿ ನಿಮ್ಗೆ ಮಾರ್ಗದರ್ಶನ ಮಾಡ್ತಕ್ಕಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರೆಲ್ಲ ಸ್ವತಃ ಸ್ವಂತ ಹಣದಿಂದ ಓದ್ಕೊಂಡು ಪ್ರಯತ್ನ ಮಾಡ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವನ್ನ ಪಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರಾ, ನಗರ ಪ್ರದೇಶಗಳಿಗೂ ಹೋಗಿ ಕೇಂದ್ರಗಳಲ್ಲಿ ಉತ್ತಮವಾದಂತಹ ತರಬೇತಿ ಪಡೆಯೋದಕ್ಕೆ ಕಷ್ಟಪಡ್ತಾ ಇರತಕ್ಕಂತ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಚಾನೆಲ್ ಅನ್ನ ಸ್ಥಾಪನೆ ಮಾಡಿಕೊಂಡು ನಾನು ನಿಮ್ಗೆ ಸಾಕಷ್ಟು ಮಾರ್ಗದರ್ಶನ ನೀಡತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಹೇಳೋದು ಇಷ್ಟೇನೆ, ನಿತ್ಯ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಿ, ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನ ತಿಳ್ಕೊಳ್ತಾ ಯಾವ್ದನ್ನ ಓದ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಪ್ರಯತ್ನ ಮಾಡ್ತಾ ಇದ್ರೆ ಸಕ್ಸಸ್ ನಿಮ್ ಜೊತೆನಲ್ಲಿ ಇರುತ್ತೆ ಅಂತ ಹೇಳ್ತಾ, ಈಗ ದೇಶದಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಈಗ ಉದಾಹರಣೆಗೆ ಒಂದ್ ಕಡೆ COVID-19 ತೊಂದರೆಯಿಂದ ಆಗ್ತಾ ಇರತಕ್ಕಂಥದ್ರ ಬಗ್ಗೆ, COVID-19 ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗೇನೆ ಅಂಫಾನ್ ಏನು ಚಂಡಮಾರುತ ದೇಶದ ಮೇಲೆ ಬೀಸ್ತಾ ಇದೆ, ಇದರಿಂದ ಆಗ್ತಾ ಇರತಕ್ಕಂಥ ತೊಂದರೆಗಳು ಮತ್ತು ಈ ಚಂಡಮಾರುತದ ಬಗ್ಗೆನೂ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೇನೆ ಆಫ್ರಿಕಾ ಖಂಡದಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಜಾತಿಯ ಮಿಡತೆ ಹೇಗೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಮೂಲಕ ಭಾರತವನ್ನ ಪ್ರವೇಶ ಮಾಡಿ ಭಾರತದ ರಾಜಸ್ಥಾನ, ಮಧ್ಯಪ್ರದೇಶ, ಹಾಗೇನೆ ಮಹಾರಾಷ್ಟ್ರದ ವಿದರ್ಭ ಭಾಗದಲ್ಲಿ ಬೆಳೆ ನಾಶವನ್ನ ಹೇಗೆ ಮಾಡ್ತಾ ಇದೆ, ಇದ್ರ ಬಗ್ಗೆನೂ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ನೀವು ಈ ಅಂಶಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಅರಿಸಿ ಅದರದ ಇರತಕ್ಕಂಥ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ಪೇಪರ್ನಲ್ಲಿ ಸಾಕಷ್ಟು ಮಾಹಿತಿ ಬಂದಿರುತ್ತೆ ಇದ್ರ ಬಗ್ಗೆ, ಅದನ್ನ ನೀವು ಗಮನಿಸಿ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನೋಟ್ ಮಾಡಿಟ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ಆ ಒಂದು ಟಾಪಿಕ್ಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡ್ತಕ್ಕಂಥ ಅವಕಾಶ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ, ನಾನು ಈ ದಿನ ನಿಮ್ಮ ಜೊತೆಯಲ್ಲಿ ಒಂದು ವಿಚಾರವನ್ನ ಡಿಸ್ಕಸ್ ಮಾಡೋದಕ್ಕೆ ಅಂತ ಬಂದು ನಿಂತಿದ್ದೇನೆ. ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ PC ಇಂದ ಹಿಡಿದು IAS ವರೆಗೆ ಈ ಟಾಪಿಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾಗಿ ಈ ಪ್ರಶ್ನೆಯನ್ನ ಅಥವಾ ಈ ಒಂದು ಏರಿಯಾವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅದಂದ್ರೆ ಸೌರ ವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್, ಅದರಲ್ಲೂ ವಿಶೇಷವಾಗಿ ಭೂಮಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಗೆ ಮಾಹಿತಿಯನ್ನ ತಿಳಿಸೋಣ, ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೌರ ವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್ ಬಗ್ಗೆ ಈಗ ನಾವು ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸೌರ ವ್ಯೂಹ ಅಂತಕ್ಕಂಥದ್ದು ಹಾಲು ಹಾದಿ ಅಥವಾ ಮಿಲ್ಕಿ ವೇ ಎಂಬ ಗೆಲಾಕ್ಸಿನಲ್ಲಿ ಕಂಡು ಬರುತ್ತೆ. ಈ ಹಾಲು ಹಾದಿ ಗೆಲಾಕ್ಸಿ ಒರಾಯನ್ ಅಂತಕ್ಕಂತಹ ಒಂದು ನಕ್ಷತ್ರ ಸಮೂಹದಲ್ಲಿ ಇದು ಕಂಡು ಬರುತ್ತೆ. ಈ ನಾವು ಏನಪ್ಪ ನಾಸಾದ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಅದರಿಂದ ನಿಂತ್ಕೊಂಡು ನೋಡಿದ್ರೆ ಹೇಗೆ ಈ ಒಂದು ಹಾಲು ಹಾದಿ ಅಥವಾ ಮಿಲ್ಕಿ ವೇ ಹೇಗೆ ಕಾಣಿಸುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ನೋಡಿ. ಈ ರೀತಿ ಚಿತ್ರದಲ್ಲಿ ಇದೆಯಲ್ಲ ಆ ರೀತಿ ಈ ಮಿಲ್ಕಿ ವೇ ಒಂದು ನಾಸಾದ ಸ್ಪೇಸ್ ಸೆಂಟರ್ ಇಂದ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಕ್ಕಂಥ ದೃಶ್ಯ. ಇನ್ನು ಈ ಹಾಲು ಹಾದಿ ಗ್ಯಾಲಾಕ್ಸಿಯಲ್ಲಿ ಇರ್ತಕ್ಕಂತಹ 15% ನಕ್ಷತ್ರಗಳು ಮಾತ್ರ ಗ್ರಹಗಳ ವ್ಯವಸ್ಥೆಯನ್ನ ಗ್ರಹಗಳನ್ನ ಹೊಂದಿವೆ ಅಂತ. ಓನ್ಲಿ 15% ಆಫ್ ದಿ ಸ್ಟಾರ್ಸ್ ಇನ್ ದ ಗ್ಯಾಲಾಕ್ಸಿ ಹೋಸ್ಟ್ ಪ್ಲಾನಿಟರಿ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಅಂದ್ರೆ 15% ನಕ್ಷತ್ರಗಳು ಮಾತ್ರ ಗ್ರಹಗಳ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ನಮ್ಮ ಸೂರ್ಯ ಕೂಡ ಒಂದು. ಈ ಸೂರ್ಯನ ಸುತ್ತ ಸುಮಾರು 8 ಗ್ರಹಗಳು ಸುತ್ತ ಅಂದ್ರೆ ರಿವಾಲ್ವ್ ಆಗ್ತಾ ಇರೋದನ್ನ ನಾವು ಕಾಣಬಹುದು. ಮುಂಚೆ 9 ಅಂತ ಹೇಳ್ತಾ ಇದ್ರು, ಈಗ ನಾವು ಪ್ಲೂಟೋನ ಅದನ್ನು ಒಂದು ಕ್ಷುದ್ರ ಗ್ರಹ ಅಂತ ಹೇಳಿ ತೀರ್ಮಾನ ಮಾಡಿರೋದ್ರಿಂದ ಅದು ಗ್ರಹಗಳ ಸಮೂಹದಿಂದ ಅದನ್ನ ತೆಗೆದು ಸೂರ್ಯನ ಸುತ್ತ ಸುತ್ತಾ ಇರತಕ್ಕಂತಹ 8 ಗ್ರಹಗಳು ಯಾವ್ಯಾವ್ದು, ಅವುಗಳ ಅಂತರದ ಆಧಾರದ ಮೇಲೆ ನೋಡೋದಾದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ಈ 8 ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇರತಕ್ಕಂತ ಗ್ರಹಗಳು. ಅದರಲ್ಲಿ ಈ ಡಿಸ್ಟೆನ್ಸ್ ಆಧಾರದ ಮೇಲೆ ಈಗ ನಾನು ಹೇಳಿದ್ದು ಸೂರ್ಯನಿಂದ ಈ ಗ್ರಹಗಳು ಇರ್ತಕ್ಕಂಥ
ಡಿಸ್ಟೆನ್ಸ್ ಅಥವಾ ದೂರದ ಆಧಾರದ ಮೇಲೆ ಇವುಗಳ ಆರ್ಡರ್ ಅನ್ನ ನಾನು ಹೇಳಿದೆ. ಕೆಲವು ಸಂದರ್ಭದಲ್ಲಿ ಈವನ್ ಕೆ ಎಸ್ ಪೂರ್ವವಾಯು ಪರೀಕ್ಷೆನಲ್ಲೇ ಈ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ. ಅಂದ್ರೆ ಇವುಗಳನ್ನ ದೂರದಲ್ಲಿ ಇರ್ತಕ್ಕಂಥ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಇರ್ತಕ್ಕಂಥ ಗ್ರಹ, ಎರಡನೇದು ಬಂದು ಶುಕ್ರ, ಮೂರನೇದು ಭೂಮಿ, ನಾಲ್ಕನೇದು ಮಂಗಳ, ಐದನೇದು ಗುರು, ಶನಿ, ಯುರೇನಸ್, ನೆಪ್ಚೂನ್. ಇನ್ನು ಗಾತ್ರದ ಆಧಾರದ ಮೇಲೆ ಈ ಗ್ರಹಗಳನ್ನ ನಾವು ಒಂದು ಆರ್ಡರ್ ಆಗಿ ಹೇಳೋದಾದ್ರೆ, ಗಾತ್ರದ ಆಧಾರದ ಮೇಲೆ ದೊಡ್ಡದ್ರಿಂದ ಚಿಕ್ಕದ್ರ ಕಡೆಗೆ ಹೇಳ್ಕೊಳ್ತಾ ಹೋಗೋದಾದ್ರೆ, ಗುರು ಎಲ್ಲಕ್ಕಿಂತ ಈ ಇಡೀ ಗ್ರಹಗಳ ಸಮೂಹದಲ್ಲಿ ಅಥವಾ ಸೌರವ್ಯೂಹದಲ್ಲಿ ಇರ್ತಕ್ಕಂಥ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರು. ಎರಡನೇದು ಬಂದು ಶನಿ, ಮೂರನೇದು ಯುರೇನಸ್, ನಾಲ್ಕನೇದು ನೆಪ್ಚೂನ್, ಐದನೇದು ಬಂದು ಭೂಮಿ, ಆರನೇದು ಶುಕ್ರ, ಏಳನೇದು ಮಂಗಳ, ಎಂಟನೇದು ಬುಧ. ಇದು ಒಂದು ಗಾತ್ರದ ಆಧಾರದ ಮೇಲೆ ಈ ಗ್ರಹಗಳ ಒಂದು ಆರ್ಡರ್. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಈ ಗ್ರಹಗಳನ್ನ ಅವುಗಳ ರಚನೆಯ ಆಧಾರದ ಮೇಲೆ ಎರಡು ಗುಂಪುಗಳನ್ನಾಗಿ, ವಿಧಗಳನ್ನಾಗಿ ಇವುಗಳನ್ನ ವಿಂಗಡಿಸಲಾಗಿದೆ. ಯಾವುದು ಆ ಎರಡು ಗುಂಪುಗಳು ಅಂತ ನೋಡೋದಾದ್ರೆ, ಒಂದು ಟೆರೆಸ್ಟ್ರಿಯಲ್ ಗ್ರಹಗಳು ಅಥವಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಹೇಳಿ ಕರೀತಾರೆ. ಏನು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಇರತಕ್ಕಂತ ಗ್ರಹಗಳಿದ್ದಾವೆ, ಮೊದಲ ನಾಲ್ಕು ಗ್ರಹಗಳು ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ, ಈ ನಾಲ್ಕು ಗ್ರಹಗಳನ್ನ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಹೇಳಿ ಕರೀತಾರೆ. ಇನ್ನ ಉಳಿದ ನಾಲ್ಕು ಅಂದ್ರೆ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್, ಏನು ಈ ನಾಲ್ಕು ಗ್ರಹಗಳಿವೆ, ಈ ಗ್ರಹಗಳನ್ನ ಜೋವಿಯನ್ ಪ್ಲಾನೆಟ್ಸ್ ಅಂತ ಹೇಳಿ ಕರೀತಾರೆ. ಈ ರೀತಿ ಗ್ರಹಗಳನ್ನ ಎರಡು ಗುಂಪುಗಳನ್ನಾಗಿ ಮಾಡ್ಕೊಳ್ಳಲಾಗಿದೆ. ಮೊದಲ ನಾಲ್ಕು ಅಂದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ, ಇವು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್. ನೆಕ್ಸ್ಟ್ ಗುರು, ಶನಿ, ಯುರೇನಸ್, ನೆಪ್ಚೂನ್, ಈ ನಾಲ್ಕು ಗ್ರಹಗಳು ಜೋವಿಯನ್ ಗ್ರಹಗಳು ಅಂತ ಹೇಳಿ ಇವುಗಳನ್ನ ಕರೀತಾರೆ. ಈ ರೀತಿ ಎರಡು ಗುಂಪುಗಳಾಗಿ ಇವುಗಳ ರಚನೆ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂದ್ರೆ ಏನು, ಏನು ಇವುಗಳ ಲಕ್ಷಣ ಹೇಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಈ ಏನು ಬುಧ, ಶುಕ್ರ, ಭೂಮಿ, ಮಂಗಳ ಈ ನಾಲ್ಕು ಗ್ರಹಗಳಿದೆ, ಇವುಗಳ ರಚನೆ ಮೇಲ್ಭಾಗ ಅದರಲ್ಲೂ ಈ ಮೇಲ್ಮೈ ಘನವಸ್ತುಗಳಿಂದ ರಚನೆ ಆಗಿರೋದನ್ನ ಕಾಣಬಹುದು. ಅಂದ್ರೆ ಸರ್ಫೇಸಸ್ ಆರ್ ಸಾಲಿಡ್ ಅಂದ್ರೆ ಮತ್ತೆ ರಾಕಿ ಮೆಟೀರಿಯಲ್ಸ್ ಇಂದ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮತ್ತೆ ಈ ಗ್ರಹಗಳು ಸಾಮಾನ್ಯವಾಗಿ ಬಳೆಗಳ ವ್ಯವಸ್ಥೆಯನ್ನು ಹೊಂದಿಲ್ಲ. ಮತ್ತೆ ಇವಕ್ಕೆ ಏನು ಉಪಗ್ರಹಗಳು ಅಂತ ಏನ್ ಕರಿತೀವಿ, ಮೂನ್ಸ್ ಅಂತ ಏನ್ ಕರಿತೀವಿ, ವೆರಿ ಫ್ಯೂ ಮೂನ್ಸ್ ಇದಾವೆ ಇವಕ್ಕೆ. ಉದಾಹರಣೆಗೆ ಬುಧ ಮತ್ತು ಶುಕ್ರ ಗ್ರಹಗಳಿಗೆ, ಸರಿಯಾಗಿ ನೆನ್ಪಿಟ್ಕೋಬೇಕು ನೀವು, ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ಉಪಗ್ರಹಗಳು ಇಲ್ಲ. ಭೂಮಿಗೆ ಒಂದೇ ಒಂದು ಉಪಗ್ರಹ ಚಂದ್ರ. ನೆಕ್ಸ್ಟ್ ಮಂಗಳ ಗ್ರಹಕ್ಕೆ ಎರಡು ಉಪಗ್ರಹಗಳು, ಡಿಮೋಸ್ ಮತ್ತು ಫೋಬೋಸ್ ಅಂತಕ್ಕಂಥ ಎರಡು ಉಪಗ್ರಹಗಳನ್ನು ಇದು ಹೊಂದಿದೆ. ಅಂದ್ರೆ ಒಟ್ಟಾರೆ ಮೊದಲ ನಾಲ್ಕು ಗ್ರಹಗಳಿಗೆ ಇರ್ತಕ್ಕಂಥ ಉಪಗ್ರಹಗಳ ಸಂಖ್ಯೆ ಕೇವಲ ಮೂರು. ಹಾಗಾಗಿ ಈ ಟೆರೆಸ್ಟ್ರಿಯನ್ ಪ್ಲಾನೆಟ್ಸ್ ಏನಿದಾವೆ, ಇವಕ್ಕೆ ಇರ್ತಕ್ಕಂಥ ಉಪಗ್ರಹಗಳ ಸಂಖ್ಯೆ ಅತ್ಯಂತ ಕಡಿಮೆ. ಬುಧ ಶುಕ್ರ ಗ್ರಹಗಳಿಗೆ ಇಲ್ಲ, ಭೂಮಿಗೆ ಒಂದು, ಮಂಗಳಕ್ಕೆ ಎರಡು ಉಪಗ್ರಹಗಳು ಇರೋದನ್ನ ಕಾಣಬಹುದು. ಜೊತೆಗೆ ಕಂಪ್ಯಾರಿಟಿವ್ಲಿ ಅಂದ್ರೆ ನಾವೇನು ಜೋವಿಯನ್ ಪ್ಲಾನೆಟ್ಸ್ ಅಂತ ಕರಿತೀವಿ ಆ ಗ್ರಹಗಳಿಗೆ ಹೋಲಿಕೆ ಮಾಡಿದಾಗ, ಈ ಟೆರೆಸ್ಟ್ರಿಯನ್ ಪ್ಲಾನೆಟ್ಸ್ ಏನಿರ್ತವೆ ಇವು ಗಾತ್ರದಲ್ಲಿ ರಿಲೇಟಿವ್ಲಿ ವೆರಿ ಸ್ಮಾಲ್ ಇರ್ತವೆ, ಇವು ಅಂದ್ರೆ ಚಿಕ್ಕದಾಗಿರ್ತವೆ ಅವುಗಳಿಗೆ ಕಂಪೇರ್ ಮಾಡಿದ್ರೆ. ಇನ್ನು ಜೋವಿಯನ್ ಗ್ರಹಗಳು ಅಂತ ಏನ್ ಕರಿತೀವಿ ನಾವು, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು, ಇವುಗಳ ಬಗ್ಗೆ ತಿಳಿಯೋದಕ್ಕೆ ಹೊರಟ್ರೆ ಈ ಅದರಲ್ಲೂ ಗುರು ಮತ್ತು ಶನಿ ಏನಿದಾವೆ, ಇವು ಸಾಮಾನ್ಯವಾಗಿ ಈ ಗ್ರಹಗಳಲ್ಲಿ ಹೀಲಿಯಂ ಮತ್ತು ಹೈಡ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಈ ಎಲ್ಲಾ ನಾಲ್ಕು ಗ್ರಹಗಳಿಗೆ ಉಪಗ್ರಹಗಳ ಸಂಖ್ಯೆ ಜಾಸ್ತಿ. ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಗುರುಗೆ ಸುಮಾರು 67ಕ್ಕಿಂತ ಹೆಚ್ಚು ಉಪಗ್ರಹಗಳು ಇರೋದನ್ನ ನಾವು ಕಾಣಬಹುದು. ಹಾಗೇನೆ ಶನಿ ಗ್ರಹಕ್ಕೂ ಕೂಡ ಮೋರ್ ದೆನ್ 62 ಅಂತ ಹೇಳ್ತಾರೆ, 62ಕ್ಕಿಂತ ಹೆಚ್ಚು ಉಪಗ್ರಹಗಳು ಇರೋದನ್ನ ನಾವು ಕಾಣ್ತೀವಿ. ಇನ್ನೊಂದು ಈ ಉಪಗ್ರಹ ಗ್ರಹಗಳ ಈ ಜೋವಿಯನ್ ಗ್ರಹಗಳ ಲಕ್ಷಣ ಏನಪ್ಪಾ ಅಂತಂದ್ರೆ, ಈ ಸಾಮಾನ್ಯವಾಗಿ ಇವಕ್ಕೆ ರಿಂಗ್ ಸಿಸ್ಟಮ್ ಇರೋದನ್ನ ನಾವು ಕಾಣ್ತೀವಿ. ಅಂದ್ರೆ ಬಳೆ ವ್ಯವಸ್ಥೆ ಇದೆ ಈ ಒಂದು ಗ್ರಹಗಳಿಗೆ, ಜೋವಿಯನ್ ಗ್ರಹಗಳಿಗೆ. ಹಾಗೇನೆ ಗಾತ್ರದಲ್ಲಿ ಇವು ದೊಡ್ಡವು. ಮತ್ತೆ ಈ ಗ್ರಹಗಳಲ್ಲಿ ಅದರಲ್ಲಿ ಯುರೇನಸ್ ಮತ್ತು ನೆಪ್ಚೂನ್ ಬಂದಾಗ ಮೀಥೇನ್ ಮತ್ತು ಅಮೋನಿಯಾ ಅಂಶಗಳು ಹೆಚ್ಚು ಕಂಡು ಬರುತ್ತೆ ಈ ಭಾಗದ ಅಂದ್ರೆ ಈ ಎರಡು ಗ್ರಹಗಳಲ್ಲಿ. ಗುರು ಮತ್ತು ಶನಿನಲ್ಲಿ ಹೀಲಿಯಂ ಮತ್ತು ಹೈಡ್ರೋಜನ್ ಹೆಚ್ಚಾಗಿದ್ರೆ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳಲ್ಲಿ ಮೀಥೇನ್ ಮತ್ತು ಅಮೋನಿಯಾ ಅಂತಕ್ಕಂತ ಎರಡು ಅನಿಲಗಳು ಇರೋದನ್ನ ನಾವು ಕಾಣ್ತೀವಿ. ಹಾಗೇನೆ ಶಿಲೆಗಳು, ಮಂಜುಗಡ್ಡೆ, ನೀರು, ಇದು ಯುರೇನಸ್ ಮತ್ತು ನೆಪ್ಚೂನ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಈ ಎರಡು ವ್ಯತ್ಯಾಸಗಳು, ಏನು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ಗೂ ಮತ್ತೆ ಜೋವಿಯನ್ ಪ್ಲಾನೆಟ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳು. ಇನ್ನು ಉಳಿದಂತೆ ಎಲ್ಲಾ ಗ್ರಹಗಳ ಬಗ್ಗೆ ಚಿಕ್ಕ ಚಿಕ್ಕದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ಏನೆಲ್ಲ ಅಂಶಗಳ ಬಗ್ಗೆ ನಾವು ಗಮನ ಹರಿಸ್ಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬುಧ ಗ್ರಹದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದು ಅತ್ಯಂತ ಚಿಕ್ಕ ಗ್ರಹ. ನಿಮ್ಗೆ ಎಷ್ಟೋ ಸಲ ಪರೀಕ್ಷೆಗಳಲ್ಲಿ, ಅದರಲ್ಲೂ
ಪಿಸಿ ಎಸ್ಡಿ ಎಫ್ಡಿ ಗಳಲ್ಲಿ ಈ ತರದೇ ಕೇಳ್ತಾರೆ. ಸೌರ ವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಬುಧ ಗ್ರಹ. ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಯಾವುದು ಅಂತ ಕೇಳ್ತಾರೆ, ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಇರತಕ್ಕಂಥದ್ದು. ಮತ್ತೆ ಸೌರವ್ಯೂಹದಲ್ಲಿರುವ ಯಾವ ಗ್ರಹಗಳಿಗೆ ಉಪಗ್ರಹಗಳಿಲ್ಲ ಅಂತ ಕೇಳ್ತಾರೆ, ಆಗ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಉಪಗ್ರಹಗಳಿಲ್ಲ ಅನ್ನೋದನ್ನು ನೀವು ತಿಳ್ಕೊಂಡಿರ್ಬೇಕು. ಹೀಗೆ ಬುಧ ಅತ್ಯಂತ ಚಿಕ್ಕ ಗ್ರಹ, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಗ್ರಹ, ಮತ್ತು ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಇನ್ನು ಶುಕ್ರ ಗ್ರಹಕ್ಕೆ ಬಂದ್ರೆ ಇದು ಅತ್ಯಂತ ಶಾಖ ಮತ್ತು ಉಷ್ಣತೆಯನ್ನ ಹೊಂದಿರತಕ್ಕಂಥ ಒಂದು ಗ್ರಹ. ಸುಮಾರು 867 ಡಿಗ್ರಿ ಉಷ್ಣತೆಯನ್ನ ಹೊಂದಿರುತ್ತಂತೆ ಇದು. ಮತ್ತು ವಾತಾವರಣದ ಯಾಕೆ ಉಷ್ಣತೆ ಜಾಸ್ತಿ ಇರುತ್ತೆ, ಎಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಉಷ್ಣತೆ ಜಾಸ್ತಿ ಇರೋದನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಹಾಗಾಗಿ ಇಲ್ಲೂ ಕೂಡ ಈ ಶುಕ್ರ ಗ್ರಹದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಅದೊಂದು ಕಾರಣ. ಇನ್ನು ಮತ್ತೆ ಈ ಶುಕ್ರ ಗ್ರಹಕ್ಕೂ ಕೂಡ ಯಾವುದೇ ಉಪಗ್ರಹಗಳಿಲ್ಲ. ಈ ಶುಕ್ರ ಗ್ರಹವನ್ನ ಇನ್ನೂ ಅನೇಕ ಹೆಸರುಗಳಿಂದ ಕರೀತಾರೆ, ಮುಂಜಾನೆ ನಕ್ಷತ್ರ, ಬೆಳ್ಳಿ ಚುಕ್ಕಿ ಅಂತ ಎಲ್ಲ ಇದನ್ನ ಕರೀತಾರೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಭೂಮಿ ಬಗ್ಗೆ ಆಮೇಲೆ ಒಂದಷ್ಟು ತಿಳ್ಕೊಳ್ಳೋಣ, ಯಾಕೆಂದ್ರೆ ಇವತ್ತಿನ ಟಾಪಿಕ್ಗೆ ಭೂಮಿ ಬಗ್ಗೆ ನಾವು ಹೆಚ್ಚಿನ ವಿಚಾರ ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಭೂಮಿ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಇನ್ನು ನಾಲ್ಕನೇ ಗ್ರಹ ಬಂದು ಮಂಗಳ ಗ್ರಹ. ಈ ಮಂಗಳ ಗ್ರಹದಲ್ಲಿ ಭೂಮಿಯನ್ನ ಬಿಟ್ಟರೆ ಏನಾದರೂ ಜೀವಿಗಳು ಇದ್ದಿರಬಹುದು ಅಂತ ಏನಾದರೂ ಗೆಸ್ ಮಾಡ್ತಾ ಇದ್ರೆ, ಅದು ಮಂಗಳ ಗ್ರಹದಲ್ಲಿ ಸುಮಾರು 3.7 ಬಿಲಿಯನ್ ವರ್ಷಗಳ ಹಿಂದೆ ಜೀವಿಗಳಿದ್ದುವು ಅಂತ ಹೇಳಿ ಒಂದು ಊಹೆ, ಒಂದು ಸಂಶೋಧನೆ ನಡೀತಾ ಇದೆ. ಹಾಗೆ ಈ ಗ್ರಹದಲ್ಲಿ ನೀರಿನಿಂದ ಕೂಡಿದಂತಹ ಒಂದು ಶೀತದಿಂದ ಕೂಡಿರ್ತಕ್ಕಂಥ ಒಂದು ಗ್ರಹ ಇದು ಮಂಗಳ ಗ್ರಹ. ಜೊತೆಗೆ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರೀತಾರೆ. ಯಾಕೆ ಆತರ ಕರೀತಾರೆ ಅಂದ್ರೆ ಇಲ್ಲಿ ಕಬ್ಬಿಣದ ಆಕ್ಸೈಡ್, ಐರನ್ ಆಕ್ಸೈಡ್ ಹೆಚ್ಚಾಗಿದೆ, ಅದಕ್ಕಾಗಿ ಈ ಗ್ರಹ ಕೆಂಪು ಬಣ್ಣಕ್ಕೆ ಕಾಣಿಸುತ್ತೆ. ಇನ್ನು ಭೂಮಿಯನ್ನ ಬಿಟ್ಟರೆ ಅತಿ ಹೆಚ್ಚು ಸಂಶೋಧನೆಗೆ ಒಳಪಟ್ಟಿರ್ತಕ್ಕಂಥ ಯಾವ್ದಾದ್ರು ಗ್ರಹ ಇದ್ರೆ ಅದು ಮಂಗಳ ಗ್ರಹ. ಇದು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆಯೇ ಈ ಮಂಗಳ ಗ್ರಹಕ್ಕೆ ಎರಡು ಉಪಗ್ರಹಗಳಿವೆ, ಆಗ್ಲೇ ಹೇಳಿದೆ ನಾನು, ಫೋಬೋಸ್ ಮತ್ತು ಡಿಮೋಸ್ ಅಂತಕ್ಕಂತಹ ಎರಡು ಉಪಗ್ರಹಗಳಿರೋದನ್ನ ನಾವು ಕಾಣ್ತೀವಿ. ಇನ್ನು ಐದನೇ ಗ್ರಹ ಯಾವ್ದಪ್ಪ ಅಂದ್ರೆ ಗುರುಗ್ರಹ. ನಾನು ದೂರದ ಆಧಾರದ ಮೇಲೆ ಹೇಳ್ಕೊಳ್ತಾ ಬರ್ತಾ ಇದ್ದೀನಿ, ಸೌರವ್ಯೂಹದಲ್ಲೇ ಅತ್ಯಂತ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರುಗ್ರಹ. ಇದಕ್ಕೆ ಸುಮಾರು 67ಕ್ಕಿಂತ ಹೆಚ್ಚು ಉಪಗ್ರಹಗಳಿರೋದನ್ನ ಕಾಣಬಹುದು. ಅಯ್ಯೋ, ಯುರೋಪಾ, ಗ್ಯಾನಿಮೇಡ, ಕ್ಯಾಲಿಸ್ಟೋ, ಇವು ಬಹಳ ಮುಖ್ಯವಾದಂತಹ ನಾಲ್ಕು ಉಪಗ್ರಹಗಳು ಗುರುಗ್ರಹದ್ದು. ನೆಕ್ಸ್ಟ್ ಒಂದು ಆರನೇ ಉಪಗ್ರಹ ಯಾವ್ದು ಸಾರಿ ಗ್ರಹ ಯಾವ್ದಪ್ಪ ಅಂದ್ರೆ ಶನಿಗ್ರಹ. ಇದು ಎರಡನೇ, ಇಡೀ ಸೌರ ವ್ಯವಸ್ಥೆನಲ್ಲಿ ಎರಡನೇ ಅತಿ ದೊಡ್ಡ ಗ್ರಹ. ಗುರುಗ್ರಹವನ್ನ ಬಿಟ್ರೆ ಇದು ಎರಡನೇ ದೊಡ್ಡ ಗ್ರಹ. ಸುಮಾರು 62ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ. ಇದರ ಮುಖ್ಯವಾದಂತಹ ಒಂದು ಉಪಗ್ರಹ ಯಾವ್ದಪ್ಪ ಅಂದ್ರೆ ಟೈಟಾನ್. ಈ ಟೈಟಾನ್ ಸೌರ ಮಂಡಲದಲ್ಲೇ ಅತ್ಯಂತ ದೊಡ್ಡ ಎರಡನೇ ಅತಿ ದೊಡ್ಡ ಉಪಗ್ರಹ ಇದು. ಯಾವುದು? ಈ ಟೈಟಾನ್ ಅಂತಕ್ಕಂಥದ್ದು. ಇನ್ನು ಯುರೇನಸ್. ಯುರೇನಸ್ ಅನ್ನ ವಿಲಿಯಂ ಹರ್ಷಲ್ ಅಂತಕ್ಕಂಥ ಸಂಶೋಧನೆ ಮಾಡ್ತಾನೆ. ಇಲ್ಲಿ ನೀರು, ಮೀಥೇನ್, ಹೈಡ್ರೋಜನ್ ಮತ್ತೆ ಹೀಲಿಯಂ ಗಳನ್ನ ಹೊಂದಿರತಕ್ಕಂಥ ವಾತಾವರಣ ಇರೋದನ್ನ ನಾವು ಕಾಣಬಹುದಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಕೊನೆಯದಾಗಿ ನಾವು ನೆಪ್ಚೂನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇದು ಸೌರವ್ಯೂಹದಲ್ಲೇ ಅತ್ಯಂತ ಹೊರಭಾಗದಲ್ಲಿ ಅಂದ್ರೆ ಸೌರವ್ಯೂಹದಲ್ಲಿ ಕೊನೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಗ್ರಹವಾಗಿದೆ. ಮತ್ತೆ ಸೂರ್ಯನನ್ನ ಸುತ್ತುವರಿಯೋದಕ್ಕೆ, ಒಂದು ಸುತ್ತು ಬರೋದಕ್ಕೆ ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಕ್ಕಂಥ ಒಂದು ಗ್ರಹ ಅಂದ್ರೆ ನೆಪ್ಚೂನ್ ಅಂತ ಹೇಳ್ತೀವಿ. ಅದು ಬಿಟ್ರೆ ಮಂಗಳ ಎರಡನೇ ಗ್ರಹ. ಇನ್ನು ಸೂರ್ಯನಿಂದ ಸುಮಾರು 4.5 ಬಿಲಿಯನ್ ಕಿಲೋಮೀಟರ್ ಗಳಷ್ಟು ದೂರದಲ್ಲಿದೆ ಮತ್ತು ಅತ್ಯಂತ ಶೀತವನ್ನ ಹೊಂದಿರತಕ್ಕಂಥ ಗ್ರಹ. ಎಷ್ಟು ಶೀತವನ್ನ ಹೊಂದಿರತಕ್ಕಂಥ ಒಂದು ಗ್ರಹ. ಇನ್ನು ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದ್ರೆ ನಾವೆಲ್ಲರೂ ವಾಸ ಮಾಡ್ತಾ ಇರ್ತಕ್ಕಂಥ ಈ ಭೂಮಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಭೂಮಿ ಸೌರವ್ಯೂಹದಲ್ಲಿ ಮೂರನೇ ಗ್ರಹ ಅಂದ್ರೆ ಬುಧ, ಶುಕ್ರ, ಅದಾದ್ಮೇಲೆ ಭೂಮಿ. ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದಂತ ಗ್ರಹ ಯಾವ್ದಪ್ಪ ಅಂದ್ರೆ ಭೂಮಿ. ಇಲ್ಲಿ ಒಂದು ಪ್ರಶ್ನೆಯನ್ನ ಹಾಕೋಬೇಕಾಗುತ್ತೆ, ಇಡೀ ಸೌರವ್ಯೂಹದಲ್ಲಿ ಇರತಕ್ಕಂತ ಗ್ರಹಗಳಲ್ಲಿ ಭೂಮಿನಲ್ಲೇ ಯಾಕೆ ಜೀವಿಗಳು ಇರೋದಕ್ಕೆ ಕಾರಣ? ಬೇರೆ ಯಾವುದೇ ಗ್ರಹದಲ್ಲಿ ಜೀವಿಗಳಿಲ್ಲ, ಈ ಗ್ರಹದಲ್ಲಿ ಮಾತ್ರ ಜೀವಿಗಳಿದ್ದಾವೆ ಅಂತ ಅನ್ನೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋಗೋದಾದ್ರೆ ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅಥವಾ ಮಾನವ ಇರ್ಬೋದು, ಯಾಕೆ ಈ ಜೀವಿಗಳು ಇಲ್ಲಿ ಭೂಮಿ ಮೇಲೆ ಕಾಣಿಸ್ತಾ ಇದೆ ಅಂದ್ರೆ ಬಹಳ ಮುಖ್ಯವಾದಂತ ಒಂದು ಕಾರಣ ಏನಪ್ಪಾ ಅಂದ್ರೆ ಸೂರ್ಯನಿಂದ ಭೂಮಿಗೆ ಇರತಕ್ಕಂತ ಒಂದು ಅನುಕೂಲಕರವಾದಂತ ಒಂದು ಡಿಸ್ಟೆನ್ಸ್ ಅಥವಾ ದೂರ ಅಂತ ಏನ್ ಕರಿತೀವಿ. ಅದು ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಇದು ಕನ್ನಡ ಸಾಹಿತ್ಯ ಓದುವಾಗ ಅಲ್ಲಿ ಹೇಳ್ತಾ ಇರ್ತಾರೆ, ಅಂದ್ರೆ ಒಬ್ಬ ಓದುಗ ಹೇಗಿರ್ಬೇಕು ಅಂದ್ರೆ ಲೇಖಕನ ಮನಸ್ಥಿತಿಗೆ ಒಂದು ಮಾನಸಿಕ ದೂರದಲ್ಲಿ, ಒಂದು ನಿರ್ದಿಷ್ಟ ದೂರದಲ್ಲಿ ಇದ್ರೆ ಆತನಿಗೆ ಅರ್ಥ ಆಗುತ್ತದೆ ಎಲ್ಲ ಅಂತ. ಹಾಗೆ ಈಗ ಬೆಂಕಿ ಕಾಯಿಸ್ತಿದೀವಿ ಅಂತ ಇಟ್ಕೊಳ್ಳೋಣ,
ಬೆಂಕಿ ಕಾಯಿಸುವಾಗ ತೀರಾ ಹತ್ತಿರ ಕೂತ್ಕೊಂಡ್ರೆ ಏನಾಗುತ್ತೆ, ಶಾಖ ಹೆಚ್ಚಾಗುತ್ತೆ, ಸುಡೋ ಒಂದು ಅನುಭವ ಆಗುತ್ತೆ, ಅದು ಸರಿ ಹೋಗಲ್ಲ. ತೀರಾ ದೂರ ಕೂತ್ಕೊಂಡ್ರೆ ಬೆಂಕಿಯಿಂದ ನಮ್ಗೆ ಆ ಶಾಖ ತಟ್ಟೋದೇ ಇಲ್ಲ. ಒಂದು ನಿರ್ದಿಷ್ಟ ಅಂತರದಲ್ಲಿ ಕೂತ್ಕೊಂಡ್ರೆ ನಮ್ಗೆ ಹಿತದ ಅನುಭವ ಆಗುತ್ತೆ, ಹಿತಾನುಭವ ಆಗುತ್ತೆ. ಹಾಗೆ ಈ ಸೌರವ್ಯೂಹದಲ್ಲಿ ಭೂಮಿ ಒಂದು ನಿರ್ದಿಷ್ಟ ಒಂದು ಏನು ಹಿತ ಸಿಗುತ್ತಲ್ಲ ಆ ಅಂತರದಲ್ಲಿದೆ. ಹಾಗಾಗಿ ಜೀವಿಗಳು ಬದುಕಲು ಯೋಗ್ಯವಾದಂತ ಉಷ್ಣಾಂಶ, ಎರಡನೇದು ಬಹಳ ಮುಖ್ಯವಾಗಿ ಉಷ್ಣಾಂಶ ಇದೆ ಅಲ್ಲಿ. ಮತ್ತೆ ಜೊತೆಗೆ ಬಹಳ ಮುಖ್ಯವಾದಂತಹ ಎಲ್ಲಾ ಜೀವಿಗಳು ಉಸಿರಾಡಲು ಬೇಕಾಗಿರತಕ್ಕಂಥ ಆಮ್ಲಜನಕ ಇದೆ. ಸಸ್ಯಗಳು ತಮ್ಮ ಆಹಾರ ತಯಾರಿಸಲಿಕ್ಕೆ ಬೇಕಾಗಿರತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಇದೆ. ಹಾಗೇನೆ ಬೇರೆ ಬೇರೆ ಅನಿಲಗಳು ಈ ಭೂಮಂಡಲದ ವಾತಾವರಣದಲ್ಲಿ ಕಂಡುಬರುತ್ತೆ. ಹಾಗೆ ವಾತಾವರಣ ಇದೆ ಇಲ್ಲಿ ಭೂಮಿ ಮೇಲೆ. ಹಾಗೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೀವಿಗಳು ಬದುಕಲು ಬೇಕಾಗಿರ್ತಕ್ಕಂಥ ನೀರು, ಜಲಚಕ್ರ ಇಲ್ಲಿ ಉತ್ತಮವಾದ ಒಂದು ಜಲಚಕ್ರದ ವ್ಯವಸ್ಥೆ ಇದೆ. ಈ ಐದು ಕಾರಣಗಳಿಗಾಗಿ ಈ ಜೀವಿಗಳು ಇಲ್ಲಿ ಕಂಡಿದೆ. ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲಕರವಾದಂತ ಒಂದು ಡಿಸ್ಟೆನ್ಸ್ ದೂರ, ಎರಡನೇದು ಉಷ್ಣಾಂಶ, ಮೂರನೇದು ಅನಿಲಗಳು, ನಾಲ್ಕನೇದು ವಾತಾವರಣ, ಐದನೇದು ಜಲಚಕ್ರ. ಈ ಎಲ್ಲ ಕಾರಣದಿಂದ ಈ ಭೂಗ್ರಹದಲ್ಲಿ ಜೀವಿಗಳು ಇರೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಈ ಭೂಮಿಯನ್ನ ಅನೇಕ ಹೆಸರುಗಳಿಂದ ಕರೀತಾರೆ. ಜೀವಂತ ಗ್ರಹ ಅಂತಾರೆ, ವಿಶಿಷ್ಟ ಗ್ರಹ ಅಂತಾರೆ, ಜಲಾವೃತ ಗ್ರಹ ಅಂತಾರೆ, ನೀಲಿ ಗ್ರಹ ಅಂತ ಎಲ್ಲ ಕರೀತಾರೆ. ಎಷ್ಟೋ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ಗ್ರಹವನ್ನ ನೀಲಿ ಗ್ರಹವೆಂದು ಕರೆಯುತ್ತಾರೆ, ಯಾವ ಗ್ರಹವನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ, ಯಾವ ಗ್ರಹವನ್ನು ಜಲಾವೃತ ಗ್ರಹ ಅಂತ ಹೇಳಿ ಕರೀತಾರೆ ಅಂತ ಎಲ್ಲ ಪ್ರಶ್ನೆಗಳು ಬರುತ್ತೆ. ಆಗ ನಿಮ್ಗೆ ಗೊತ್ತಿರ್ಬೋದು. ಇನ್ನು ಈ ಭೂಮಿಯ ಗಾತ್ರ, ಭೂಭಾಗ, ಜಲಭಾಗಗಳ ಹಂಚಿಕೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಸೂರ್ಯನ ಪರಿವಾರದಲ್ಲಿ ಇದು ಐದನೇ ದೊಡ್ಡ ಗ್ರಹ ಅಂತ ಆಗ್ಲೇ ಹೇಳಿದ್ದೀನಿ ನಾನು. ಗುರು, ಅದ್ ಬಿಟ್ರೆ ಎರಡನೇದು ಶನಿ, ಹೀಗೆ ಬರ್ತಾ ಬಂದಾಗ ಸೂರ್ಯನಿಂದ ಈ ಪರಿವಾರದಲ್ಲಿ ಇರ್ತಕ್ಕಂಥ ಭೂಮಿ ಐದನೇ ಅತ್ಯಂತ ದೊಡ್ಡ ಗ್ರಹ. ಈ ಭೂಮಿಯ ಒಂದು ವ್ಯಾಸ ಎಷ್ಟಿದ್ಯಪ್ಪ ಅಂತ ಅಂದ್ರೆ ಚಂದ್ರನಿಗಿಂತ ನಾಲ್ಕು ಪಟ್ಟು ಜಾಸ್ತಿ ಇದೆ. ಚಂದ್ರನ ವ್ಯಾಸಕ್ಕಿಂತ ಭೂಮಿಯ ವ್ಯಾಸ ನಾಲ್ಕು ಪಟ್ಟು ಜಾಸ್ತಿ ಇದೆ. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಿದೆ. ಇದು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು ನೀವು. ಹಾಗೇನೆ ಭೂಮಿಯ ಒಟ್ಟು ವಿಸ್ತೀರ್ಣ ಸುಮಾರು 510 ದಶಲಕ್ಷ ಕಿಲೋಮೀಟರ್ಗಳಷ್ಟಿದೆ ಒಟ್ಟು ವಿಸ್ತೀರ್ಣ ಇಡೀ ಭೂಮಿಯ. ಈ ಸಾಗರ ಸಮುದ್ರಗಳ ತಳಭಾಗವನ್ನು ಸೇರಿಸಿದಂತೆ ನಾವು ಎಲ್ಲದನ್ನ ಅಳತೆ ಮಾಡಿದಾಗ ನೋಡಿದ್ರೆ ಅದು 510 ದಶಲಕ್ಷ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಭೂಮಿ ಹೊಂದಿದೆ. ಅದರಲ್ಲಿ 361 ದಶಲಕ್ಷ ಕಿಲೋಮೀಟರ್ಗಳಷ್ಟು ನೀರಿನಿಂದ ಆವೃತ ಆಗಿದೆ. ಅಂದ್ರೆ ಸುಮಾರು 70.78% ಅಂದ್ರೆ 71% ನೀರಿನಿಂದ ಆವೃತ ಆಗಿದೆ. ಇನ್ನು 149 ದಶಲಕ್ಷ ಕಿಲೋಮೀಟರ್ಗಳಷ್ಟು ಭೂಭಾಗ ಉಳ್ಕೊಂಡಿದೆ. ಅಂದ್ರೆ ಸುಮಾರು 29.22% ಅಷ್ಟು ಏನು ಭೂಭಾಗ ಉಳ್ಕೊಂಡಿದೆ. ಈ ಜಲಭಾಗಗಳು ಮತ್ತು ಭೂಭಾಗಗಳನ್ನ ಎರಡು ಮುಖ್ಯವಾಗಿ ವಿಭಾಗ ಮಾಡ್ಕೊಳ್ತೀವಿ. ಒಂದು ಜಲಭಾಗವನ್ನ ಸಾಗರಗಳು ಅಂತ ಹೇಳಿ ವಿಂಗಡಣೆ ಮಾಡಿದ್ದೀವಿ. ಇನ್ನು ನಾವು ಭೂಭಾಗವನ್ನ ಭೂಖಂಡಗಳು ಅಂತ ಹೇಳಿ ಕರಿತೀವಿ. ಈ ಭೂಮಿಯನ್ನ ನೋಡೋದಾದ್ರೆ ಭೂಮಿಯ ಆಕಾರವನ್ನ ಭೂಮ್ಯಾಕಾರ ಅಥವಾ ಜಿಯಾಯ್ಡ್ ಅಂತ ಹೇಳಿ ಇದನ್ನ ಕರೀತಾರೆ. ಇದನ್ನ ಕೇಸಲೆ ಒಂದು ಬಾರಿ 2015 ಅನ್ಸುತ್ತೆ ಮೋಸ್ಟ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರು, ಭೂಮಿಯ ಆಕಾರವನ್ನ ಏನೆಂದು ಕರೀತಾರೆ, ಯಾಕೆ ಭೂಮ್ಯಾಕಾರ ಅಂತ ಕರೀತಾರೆ, ಯಾಕೆ ಜಿಯಾಯ್ಡ್ ಆಕಾರ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಆಕ್ಚುಲ್ ಆಗಿ ಯಾಕೆ ಆತರ ಕರೀತಾರೆ ಅಂದ್ರೆ ಭೂಮಿ ಧ್ರುವಗಳ ಬಳಿಯಲ್ಲಿ ಏನಾಗಿದೆ, ಚಪ್ಪಟೆಯಾಗಿದೆ. ಭೂಮಿ ಧ್ರುವಗಳ ಬಳಿಯಲ್ಲಿ ಚಪ್ಪಟೆಯಾಗಿದೆ. ಸಮಭಾಜಕ ವೃತ್ತದ ಬಳಿಯಲ್ಲಿ ಬಂದಾಗ ಅದು ಉಬ್ಬಿದಂತೆ ಕಾಣಿಸುತ್ತೆ. ಈ ಕಾರಣಕ್ಕಾಗಿ ಇದನ್ನ ಭೂಮ್ಯಾಕಾರ ಅಥವಾ ಜಿಯಾಯ್ಡ್ ಅಂತ ಹೇಳಿ ಇದನ್ನ ಕರೀತಾರೆ. ಇನ್ನು ಈ ಭೂಮಿಯ ಒಂದು ಸಮಭಾಜಕ ವೃತ್ತದ ವ್ಯಾಸವನ್ನ ನಾವು ನೋಡೋದಾದ್ರೆ 1756 ಕಿಲೋಮೀಟರ್ಗಳ ವ್ಯಾಸವನ್ನ ಇದು ಹೊಂದಿದೆ. ಸಮಭಾಜಕ ವೃತ್ತದ ಬಳಿ ಬಂದಾಗ 12756 ಕಿಲೋಮೀಟರ್ಗಳಷ್ಟು ವ್ಯಾಸವನ್ನ ಇದು ಹೊಂದಿದೆ. ಭೂಮಿಯ ಧ್ರುವೀಯ ಬಳಿ ಅಂದ್ರೆ ಧ್ರುವಗಳ ಬಳಿಯಲ್ಲಿ ಇದರ ವ್ಯಾಸವನ್ನ ನೋಡಿದಾಗ 12714 ಕಿಲೋಮೀಟರ್ ಇರೋದನ್ನ ಕಾಣಬಹುದು. ಅಂದ್ರೆ ಇವೆರಡರ ವ್ಯತ್ಯಾಸ 42 ಕಿಲೋಮೀಟರ್ಗಳು. ಸಮಭಾಜಕ ವೃತ್ತದ ಬಳಿ 12756 ಇದ್ರೆ ಧ್ರುವೀಯ ಬಳಿ 12714 ಕಿಲೋಮೀಟರ್ ಇರೋದನ್ನ ಕಾಣ್ತೀವಿ. ವ್ಯತ್ಯಾಸ 42 ಕಿಲೋಮೀಟರ್. ಇನ್ನು ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ, ಅದರ ಸುತ್ತಳತೆಯನ್ನು ನೋಡಿದ್ರೆ 40076 ಕಿಲೋಮೀಟರ್ಗಳು 40076 ಕಿಲೋಮೀಟರ್ಗಳಷ್ಟು ಇದರ ಸುತ್ತಳತೆ ಎಲ್ಲಿ, ಸಮಭಾಜಕ ವೃತ್ತದ ಬಳಿ. ಅದೇ ಧ್ರುವೀಯ ಸುತ್ತಳತೆಯನ್ನು ನೋಡಿದಾಗ 40008 ಕಿಲೋಮೀಟರ್ಗಳಷ್ಟು ಸುತ್ತಳತೆಯನ್ನು ಇದು ಹೊಂದಿದೆ. ಇವುಗಳ ವ್ಯತ್ಯಾಸವನ್ನು ತಗೊಂಡಾಗ 68 ಕಿಲೋಮೀಟರ್. ಎಷ್ಟೋ ಸಂದರ್ಭದಲ್ಲಿ ಇದು ಪ್ರಶ್ನೆ ಮಾಡ್ತಾರೆ,
ಅಂದ್ರೆ ಸಾಮಾಜಿಕ ವೃತ್ತದ ಬಳಿ ಸುತ್ತಳತೆ ಮತ್ತು ಧ್ರುವೀಯ ಭೂಮಿಯ ಧ್ರುವೀಯ ಸುತ್ತಳತೆ ನಡುವಿನ ವ್ಯತ್ಯಾಸ ಎಷ್ಟು ಅಂತ 68 ಕಿಲೋಮೀಟರ್ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಭೂಭಾಗಗಳು ಅಂತ ಆಗ್ಲೇ ಹೇಳಿದೆ ನಾನು, ಏನು 29.22% ಭೂಭಾಗ ಇದೆ. ಈ ಭೂಭಾಗವನ್ನ 7 ಅವುಗಳ ವಿಸ್ತೀರ್ಣದ ಆಧಾರದ ಮೇಲೆ 7 ಖಂಡಗಳಾಗಿ ನಾವು ವಿಂಗಡಿಸ್ಕೊಂಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ವಿಸ್ತೀರ್ಣದ ಆಧಾರದ ಮೇಲೆ, ಗಾತ್ರದ ಆಧಾರದ ಮೇಲೆ ಮೊದಲು ಯಾವುದು ಅಂತ ಅಂದ್ರೆ ಏಷ್ಯಾ ಅತ್ಯಂತ ದೊಡ್ಡ ಖಂಡ ಏಷ್ಯಾ, ಎರಡನೇದು ಆಫ್ರಿಕಾ, ಮೂರನೇದು ಉತ್ತರ ಅಮೆರಿಕಾ, ನಾಲ್ಕನೇದು ಬಂದು ದಕ್ಷಿಣ ಅಮೆರಿಕಾ, ಐದನೇದು ಬಂದು ಅಂಟಾರ್ಟಿಕಾ, ಆರನೇದು ಯುರೋಪ್, ಏಳನೇದು ಆಸ್ಟ್ರೇಲಿಯಾ. ಈ ವಿಸ್ತೀರ್ಣಗಳನ್ನ ಕೆಲವು ಸಂದರ್ಭದಲ್ಲಿ ಆರೋಹಣ ಅವರೋಹಣ ಕ್ರಮದಲ್ಲಿ ಈ ಖಂಡಗಳನ್ನ ಜೋಡಿಸೋದಕ್ಕೆ ಕೊಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಗಮನ ಇಟ್ಟು ನೋಡ್ಕೋಬೇಕಾಗಿರುತ್ತೆ. ಅತ್ಯಂತ ಚಿಕ್ಕ ಖಂಡ ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ. ಇನ್ನು ಜನಸಂಖ್ಯೆ ಆಧಾರದ ಮೇಲೆ ಬರೋದಾದ್ರೆ ಮೊದಲನೇ ಒಂದು ಖಂಡ ಯಾವ್ದಪ್ಪ ಅಂದ್ರೆ ಏಷ್ಯಾ, ಎರಡನೇದು ಬಂದು ಆಫ್ರಿಕಾ. ಇವೆರಡರಲ್ಲಿ ಗಾತ್ರದಲ್ಲೂ ಇವೆರಡು ಒಂದು ಎರಡನೇ ಸ್ಥಾನದಲ್ಲಿ ಇದ್ದಾವೆ. ಜನಸಂಖ್ಯೆನಲ್ಲೂ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗಾದ್ರೆ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಬಂದಾಗ ಏಷ್ಯಾ ಮೊದಲನೇ ಸ್ಥಾನ, ಆಫ್ರಿಕಾ ಎರಡನೇ ಸ್ಥಾನ, ಯುರೋಪ್ ಮೂರನೇ ಸ್ಥಾನ, ಉತ್ತರ ಅಮೆರಿಕಾ ನಾಲ್ಕನೇ ಸ್ಥಾನ, ದಕ್ಷಿಣ ಅಮೆರಿಕಾ ಐದನೇ ಸ್ಥಾನ, ಆರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಕೊನೆ ಸ್ಥಾನದಲ್ಲಿದೆ. ಅಂಟಾರ್ಟಿಕಾದಲ್ಲಿ ಜನವಸತಿ ಇಲ್ಲ ಅಂತಕ್ಕಂಥದ್ದು ಸಂಶೋಧನೆ ನಡೆಸತಕ್ಕಂಥ ವಿಜ್ಞಾನಿಗಳನ್ನು ಬಿಟ್ಟರೆ ಅಲ್ಲಿ ಯಾವುದೇ ಜನರ ವಸತಿಗೆ ಯೋಗ್ಯವಾದಂತಹ ವಾತಾವರಣ ಆಗಲಿ ಅನ್ನೋದು ಇಲ್ಲೇ ಇರೋ ಕಾರಣಕ್ಕಾಗಿ ಅಲ್ಲಿ ಜನರ ಪ್ರಮಾಣ ಕಡಿಮೆ ಇದೆ ಇಲ್ಲಿ ಅಂಟಾರ್ಟಿಕಾ ಖಂಡದಲ್ಲಿ. ಇದಿಷ್ಟು. ಇನ್ನು ಜಲರಾಶಿ ಬಗ್ಗೆ ಬರೋದಾದ್ರೆ ನಾವು ಏನು 70.78% ಅಷ್ಟು ಜಲರಾಶಿ ಇದೆ ಭೂಮಿಯ ಮೇಲೆ ಅಂತ ಹೇಳಿದ್ವಿ. ಇವುಗಳನ್ನ ಪಂಚಮಹಾಸಾಗರಗಳು ಅಂತ ಹೇಳಿ ಮಾಡ್ಕೊಂಡಿರೋದನ್ನ ಕಾಣ್ತೀವಿ. ಅದರಲ್ಲಿ ಮೊದಲನೇದು ಅತ್ಯಂತ ದೊಡ್ಡ ಮತ್ತು ಆಳವಾದ ಒಂದು ಸಾಗರ, ಪೆಸಿಫಿಕ್ ಮಹಾಸಾಗರ. ಇದನ್ನ ಶಾಂತ ಸಾಗರ ಅಂತಾನು ಕರೀತಾರೆ. ಈ ಸಾಗರದಲ್ಲಿ ಅತ್ಯಂತ ತಗ್ಗು ಪ್ರದೇಶ ಮರಿಯಾನ ಟ್ರಂಚ್ ಅಂತಕ್ಕಂಥದ್ದು, ಅತ್ಯಂತ ಆಳವಾದ ತಗ್ಗನ್ನು ಹೊಂದಿರತಕ್ಕಂಥ ಪೆಸಿಫಿಕ್ ಮಹಾಸಾಗರ ಮೊದಲಿದ್ದು ಅತಿ ದೊಡ್ಡ ಸಾಗರ ಕೂಡ. ಎರಡನೇದು ಬಂದು ಅಟ್ಲಾಂಟಿಕ್ ಮಹಾಸಾಗರ, ಎರಡನೇ ಅತ್ಯಂತ ದೊಡ್ಡ ಸಾಗರ ಇದು. ಮೂರನೇದು ಬಂದು ಹಿಂದೂ ಮಹಾಸಾಗರ, ಇದು ಮೂರನೇ ಅತ್ಯಂತ ದೊಡ್ಡ ಸಾಗರ. ನಾಲ್ಕನೇದು ಆರ್ಕ್ಟಿಕ್ ಸಾಗರ, ಇದು ಅತಿ ಚಿಕ್ಕ ಸಾಗರ ಮತ್ತು ಅತಿ ಕಡಿಮೆ ಆಳವನ್ನು ಹೊಂದಿರತಕ್ಕಂಥ ಒಂದು ಸಾಗರ. ಇನ್ನು ಐದನೇದು ಅಂಟಾರ್ಟಿಕಾ ಮಹಾಸಾಗರ ಅಥವಾ ದಕ್ಷಿಣ ಮಹಾಸಾಗರ ಅಥವಾ ಆಸ್ಟ್ರಲ್ ಸಾಗರ ಅಂತ ಎಲ್ಲ ಇದನ್ನ ಕರೀತಾರೆ. ಇನ್ನು ಭೂಮಿ ಮತ್ತು ಜಲರಾಶಿಗಳು ಈ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಏನ್ ಕರಿತೀವಿ, ಇವುಗಳಲ್ಲಿ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಅಂದ್ರೆ ನೀರಿನ ಪ್ರಮಾಣ ಮತ್ತು ಭೂ ಪ್ರಮಾಣ ಉತ್ತರ ಗೋಳಾರ್ಧದಲ್ಲಿ ಇರೋ ಅಷ್ಟೇ ದಕ್ಷಿಣ ಗೋಳಾರ್ಧದಲ್ಲೂ ಇಲ್ಲ. ಈಗ ಉತ್ತರ ಗೋಳಾರ್ಧದಲ್ಲಿ 60% ಭೂಭಾಗ ಇದೆ, 40% ಜಲಭಾಗ ಇದೆ. ಹಾಗಾಗಿ ಈ ಉತ್ತರ ಗೋಳಾರ್ಧವನ್ನ ಭೂಪ್ರಧಾನ ಗೋಳ ಅಂದ್ರೆ ಭೂಮಿ ಜಾಸ್ತಿ ಇರೋದ್ರಿಂದ ಭೂಪ್ರಧಾನ ಗೋಳ ಅಂತ ಹೇಳಿ ಇದನ್ನ ಕರೀತಾರೆ. ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ 81% ನೀರಿದೆ ಅಂದ್ರೆ ಜಲಭಾಗ ಇದೆ, ಇನ್ನ 19% ಭೂಭಾಗ ಇದೆ. ಹಾಗಾಗಿ ಈ ದಕ್ಷಿಣ ಗೋಳಾರ್ಧವನ್ನ ಜಲಪ್ರಧಾನ ಗೋಳ ಅಂತ ಹೇಳಿ ಕರೀತಾರೆ. ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಇನ್ನು ನಾನೀಗ ಏನೆಲ್ಲ ವಿಷಯಗಳನ್ನ ಹೇಳ್ಕೊಂಡು ಬಂದೆ, ಈ ಎಲ್ಲ ವಿಷಯಗಳ ಮೇಲೆ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರೋದನ್ನ ನಾವು ಕಾಣಬಹುದು. ಈಗ ಒಂದು ಅಂತದ್ರಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2015 KAS ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಈ ಪ್ರಶ್ನೆ ಏನಪ್ಪಾ ಅಂದ್ರೆ, ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ? 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದು. ಮೊದಲನೇ ಹೇಳಿಕೆ ಏನು, ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಸಹ ಕರೆಯುತ್ತಿದ್ದು ಇದು ಭೂಮಿಯ ನೆರೆಹೊರೆಯ ಗ್ರಹವಾಗಿದೆ ಎಂದು. ನೀವು ಈ ಹೇಳಿಕೆಯನ್ನ ನೋಡೋದಾದ್ರೆ ಇದು ಕೆಂಪು ಗ್ರಹ ಅಂತ ಕರೀತಾರೆ. ನಾನು ಆಗ್ಲೇ ಹೇಳಿದೆ ಇದನ್ನ, ಇಲ್ಲಿ ಯಾಕೆ ಇದು ಕೆಂಪು ಗ್ರಹ ಅಂತ ಕರೀತಾರೆ ಅಂದ್ರೆ ಐರನ್ ಆಕ್ಸೈಡ್ ಹೆಚ್ಚಾಗಿರುತ್ತೆ, ಆ ಕಾರಣಕ್ಕಾಗಿ ಇದನ್ನ ಕೆಂಪು ಗ್ರಹ ಅಂತ ಹೇಳಿ ಕರೀತಾರೆ. ಈ ಹೇಳಿಕೆ ಸರಿ, ಒಂದು ಮಾತ್ರ ಸರಿ. ಅದನ್ನ ನೋಡ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತ ಆಪ್ಷನ್ಸ್ ಅನ್ನ ನೋಡಿದಾಗ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಅಂತ. ಎ ಒಂದು ಮಾತ್ರ ಸರಿ, ಬಿ 1 ಮತ್ತು 3 ಸರಿ, ಸಿ 1, 2, 3 ಸರಿ, ಡಿ ಎಲ್ಲವೂ ಸರಿ ಅಂತ ಇದೆ. ಈ ಮೊದಲನೇ ಹೇಳಿಕೆ ನೋಡಿದಾಗ ಈ 4 ಆಯ್ಕೆಗಳಲ್ಲಿ ಒಂದು ಸರಿ ಇದೆ ಅಂತಾನೇ ಇದೆ. ಅಂದ್ರೆ ಒಂದನೇ ಹೇಳಿಕೆ ಸರಿ ಅಂತ ಡಿಸೈಡ್ ಮಾಡ್ಬಿಡ್ಬೋದು ನಾವು. ಟೆಕ್ನಿಕ್ ನೋಡಿ ಎಷ್ಟು ಬಹಳ ಚಂದ, ಎಲ್ಲದರಲ್ಲೂ ಒಂದು ಸರಿ ಅಂತ ಇದೆ ಅಂದ್ರೆ ಮೊದಲನೇ ಹೇಳಿಕೆ ಸರಿ ಅಂತ ಅರ್ಥ. ಎರಡನೇ ಹೇಳಿಕೆ ನೋಡೋಣ. ಹಾಗಾದ್ರೆ ಇದು ಡಿಮೋಸ್ ಮತ್ತು ಕ್ಯಾಲಿಸ್ಟೋ ಅಂತಕ್ಕಂತಹ ಉಪಗ್ರಹಗಳನ್ನ ಹೊಂದಿದೆ. ನಾನು ನಿಮ್ಗಾಗ್ಲೇ ಹೇಳ್ತಾ ಇದ್ದೆ, ಡಿಮೋಸ್ ಮತ್ತು ಕೋಬೋಸ್ ಅಂತಕ್ಕಂಥ 2 ಉಪಗ್ರಹಗಳನ್ನ ಮಂಗಳ ಗ್ರಹ ಹೊಂದಿದೆ ಅಂತ.
ಆದ್ರೆ ಈ ಕ್ಯಾಲಿಸ್ಟೋ ಅಂತಕ್ಕಂಥದ್ದು ಆಗ್ಲೇ ಹೇಳಿದೆ ಗುರುಗ್ರಹದ ಪ್ರಮುಖ ಉಪಗ್ರಹಗಳಲ್ಲಿ ಅಯ್ಯೋ ಯುರೋಪ ಗ್ಯಾನಿಮೇಡ ಮತ್ತು ಕ್ಯಾಲಿಸ್ಟೋ ಅಂತಕ್ಕಂಥವು ಗುರುಗ್ರಹದ ಉಪಗ್ರಹಗಳು. ಹಾಗಾಗಿ ಎರಡನೇ ಹೇಳಿಕೆ ಇದೆಯಲ್ಲ ಇದು ತಪ್ಪು. ಎರಡನೇ ಹೇಳಿಕೆ ತಪ್ಪು ಅಂದಾದ ತಕ್ಷಣ ನಾವು ಕೆಳಗೆ ಕೊಟ್ಟಿರ್ತಕ್ಕಂತ ಆಪ್ಷನ್ ನೋಡಿದ್ರೆ ಒಂದು ಮಾತ್ರ ಸರಿ ಅದ್ ಬಿಡೋಣ, ಅದಿನ್ನು ಎರಡನೇ ಹೇಳಿಕೆ ಬಗ್ಗೆ ಏನು ಇಲ್ಲ ಅದರಲ್ಲಿ. ಬಿ ಬಂದಾಗ ಒಂದು ಮತ್ತು ಮೂರು ಸರಿ, ಅಲ್ಲೂ ಎರಡನೇ ಹೇಳಿಕೆ ಬಗ್ಗೆ ಏನು ಇಲ್ಲ. ಈಗ ಸಿ ನೋಡಿ, ಒಂದು ಎರಡು ಮೂರು ಸರಿ ಅಂತ, ಅಲ್ಲಿ ಎರಡನೇ ಹೇಳಿಕೆ ತಪ್ಪು ಅಂದ ತಕ್ಷಣ ಸಿ ಆಪ್ಷನ್ ಹೊರಟೋಯ್ತು, ನಾವು ಎಲಿಮಿನೇಟ್ ಮಾಡ್ಬೋದು ಈ ಸುಲಭವಾಗಿ. ನಾಲ್ಕನೇ ಹೇಳಿಕೆ ಎಲ್ಲವೂ ಸರಿ, ಎಲ್ಲವೂ ಸರಿ ಅನ್ನೋದ್ರಲ್ಲಿ ಎರಡನೇ ತಪ್ಪು ಅಂದ ತಕ್ಷಣ ಎಲ್ಲವೂ ಸರಿ ಅನ್ನೋದು ಹೋಯ್ತು. ಅಲ್ಲಿಗೆ ಸಿ ಮತ್ತು ಡಿ ಹೊರಟೋದ್ವು, ಈಗ ಉಳ್ಕೊಂಡಿರ್ತಕ್ಕಂಥದ್ದು ಎ ಮತ್ತು ಬಿ, ಇವೆರಡರಲ್ಲೊಂದು ಸರಿಯಾಗಿರ್ಬೇಕು. ಮೂರನೇ ಹೇಳಿಕೆ ನೋಡೋಣ, ಇದು ಮಾನವನಿಂದ ಅತಿ ಹೆಚ್ಚು ಸಂಶೋಧನೆಗೆ ಒಳಪಟ್ಟಂತ ಗ್ರಹ, ಜೊತೆಗೆ ಸೌರವ್ಯೂಹದ ಭೂಮಿಯನ್ನ ಬಿಟ್ಟರೆ ಅತಿ ಹೆಚ್ಚು ಸಂಶೋಧನೆಗೆ ಒಳಪಟ್ಟಿರ್ತಕ್ಕಂಥ ಗ್ರಹ. ನಾನು ಆಗ್ಲೇ ಹೇಳ್ತಾ ಇದ್ದೆ ಎಕ್ಸ್ಪ್ಲನೇಷನ್ ಅಲ್ಲಿ, ಭೂಮಿ ಬಿಟ್ಟರೆ ಅತಿ ಹೆಚ್ಚು ಸಂಶೋಧನೆಗೆ ಒಳಪಟ್ಟಿರ್ತಕ್ಕಂಥ ಗ್ರಹ ಯಾವುದು ಅಂದ್ರೆ ಮಂಗಳ ಗ್ರಹ. ಹಾಗಾಗಿ ಇದು ಸರಿ ಇದೆ. ಹಂಗಾದ್ರೆ ಒಂದು ಮತ್ತು ಮೂರು ಸರಿ. ಅಲ್ಲಿಗೆ ನೋಡಿ, ಒಂದು ಮಾತ್ರ, ನಾಲ್ಕನೇ ಹೇಳಿಕೆ ಓದಕ್ ಮುಂಚೆನೆ ನಮ್ಗೆ ಉತ್ತರ ಸಿಕ್ಬಿಡ್ತು, ಒಂದು ಮಾತ್ರ ಸರಿ ಅನ್ನೋದು ಹೊರಟೋಯ್ತು, ಯಾಕೆಂದ್ರೆ ಮೂರನೇ ಹೇಳಿಕೆನೂ ಸರಿಯಾಗಿದೆ. ಹಾಗಾಗಿ ಇನ್ನು ಉಳಿದಿದ್ದು ಒಂದೇ ಒಂದು ಆಯ್ಕೆ, ಒಂದು ಮತ್ತು ಮೂರು ಸರಿ. ಈಗ ನಾಲ್ಕೇ ಹೇಳಿಕೆಯನ್ನು ನೋಡೋಣ, ನಾಲ್ಕನೇ ಹೇಳಿಕೆ ಏನಾದ್ರು ಇದೆಯಾ, ಕೆಲವು ಸಂದರ್ಭದಲ್ಲಿ ಪ್ರಶ್ನೆಯನ್ನು ತಪ್ಪಿಟ್ಟಿರೋ ಸಾಧ್ಯತೆನೂ ಇರುತ್ತೆ ಆಯ್ಕೆಗಳನ್ನು. ಇದು ಸೌರವ್ಯೂಹದ ಅತಿ ಚಿಕ್ಕ ಗ್ರಹ, ಇದು ಹೇಳಿಕೆ ತಪ್ಪಾಗಿದೆ. ಯಾಕೆಂದ್ರೆ ಅತಿ ಚಿಕ್ಕ ಗ್ರಹ ಯಾವುದು ಅಂದ್ರೆ ಬುಧ ಗ್ರಹ. ಹಾಗಾಗಿ ಈ ಉತ್ತರನ್ನ ನೀವು ಈ ರೀತಿ ಅನಲೈಸ್ ಮಾಡಿಕೊಂಡು ಪ್ರಶ್ನೆಗಳನ್ನು ಬಿಡಿಸಿದ್ರೆ, ಎಲಿಮಿನೇಟ್ ಮೆಥಡ್ ಅನ್ನ ಬಳಸಿದ್ರೆ ಸುಲಭವಾಗಿ ಆನ್ಸರ್ ಅನ್ನ ಮಾಡಬಹುದು. ಇನ್ನೊಂದು ಪ್ರಶ್ನೆ, 2015 ಕೆ ಎಸ್ ಅಲ್ಲೇ ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಯನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಸಾಗರಗಳ ಗಾತ್ರಗಳ ಪ್ರಕಾರ ಅಂದ್ರೆ ಅವುಗಳು ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ಆರೋಹಣ ಕ್ರಮದಲ್ಲಿ, ಆರೋಹಣ ಅವರೋಹಣ ಸರಿಯಾಗಿ ಗೊತ್ತಿರಬೇಕು. ಆರೋಹಣ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದ್ರ ಕಡೆ ಬರೀತಾ ಹೋಗೋದು. ಮೊದಲು ಚಿಕ್ಕ ಸಾಗರವನ್ನ, ಆನಂತರ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು. ಈಗ ಅತ್ಯಂತ ಚಿಕ್ಕ ಸಾಗರ ಯಾವ್ದು ಹೇಳಿದೀವಿ, ಆರ್ಕ್ಟಿಕ್ ಸಾಗರ. ಅತ್ಯಂತ ದೊಡ್ಡ ಸಾಗರ ಯಾವುದು, ಪೆಸಿಫಿಕ್ ಮಹಾಸಾಗರ. ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ನೋಡೋದಾದ್ರೆ ಆರ್ಕ್ಟಿಕ್ ಇಂದ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದ್ರ ಕಡೆ ಬರೀಬೇಕಲ್ಲ, ಆರ್ಕ್ಟಿಕ್ ಇಂದ ಸ್ಟಾರ್ಟ್ ಆಗುವಂಥದ್ದು ಎರಡಿದೆ, ಬಿ ಮತ್ತು ಸಿ ಅಂತಕ್ಕಂಥ ಎರಡು ಆಪ್ಷನ್ಗಳಲ್ಲಿ ನಿಮ್ಗೆ ಆರ್ಕ್ಟಿಕ್ ಸಾಗರದಿಂದ ಪ್ರಾರಂಭವಾಗುತ್ತೆ. ಕೊನೆಗೆ ಯಾವ್ದಿರ್ಬೇಕು, ಅತ್ಯಂತ ದೊಡ್ಡದಿರ್ಬೇಕು, ದೊಡ್ಡದ ಯಾವುದು, ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರ ಕೊನೆಯಲ್ಲಿ ಇರ್ತಕ್ಕಂಥ ಆಪ್ಷನ್ ಯಾವುದು, ಬಿ. ಅಂದ್ರೆ ಆನ್ಸರ್ ಬಿ, ಆರ್ಕ್ಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆಮೇಲೆ ಅಟ್ಲಾಂಟಿಕ್ ಸಾಗರ, ಆಮೇಲೆ ಪೆಸಿಫಿಕ್ ಸಾಗರ, ಬಿ ಉತ್ತರ ಸರಿಯಾದಂತದ್ದು. ಇನ್ನು 2015 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪವಿದೆ. ಬಹಳ ಸುಲಭದ ಪ್ರಶ್ನೆ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಬಹಳ ಸುಲಭದ ಪ್ರಶ್ನೆಗಳನ್ನು ಕೇಳ್ತಾರೆ. ನಮ್ಮ ಮಕ್ಕಳು ಕೆಲವರು ತಿಳ್ಕೊಂಡಿಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ. ಬುಧ ಗ್ರಹ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಅತ್ಯಂತ ಸಮೀಪದಲ್ಲಿ ಇರ್ತಕ್ಕಂಥದ್ದು ಬುಧ ಗ್ರಹ. ಈ ಪ್ರಶ್ನೆ ಬಗ್ಗೆ ಹೆಚ್ಚು ಆಲೋಚಿಸುವಂತ ಪ್ರಶ್ನೆ ಏನಲ್ಲ. ಇನ್ನು ಮತ್ತೆ 2018 ಇತ್ತೀಚೆಗೆ ನಡೆದಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಕೆಂಪು ಗ್ರಹ ಎಂದು ಯಾವುದನ್ನ ಕರೆಯುತ್ತಾರೆ, ಯಾವ ಗ್ರಹವನ್ನ ಕೆಂಪು ಗ್ರಹ ಅಂತ ಕರೀತಾರೆ. ನಾನು ಆಗ್ಲೇ ಹೇಳ್ತಿದ್ದೆ ಏನು ಕೆಂಪು ಗ್ರಹ ಅಂತ ಕರೀತಾರೆ ಅಂತ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಐರನ್ ಆಕ್ಸೈಡ್ ಒಂದು ಜಾಸ್ತಿ ಇರುತ್ತೆ, ಯಾವುದರಲ್ಲಿ ಜಾಸ್ತಿ ಇರುತ್ತೆ, ಗುರುಗ್ರಹದಲ್ಲ, ಶನಿಗ್ರಹದಲ್ಲ, ಮಂಗಳ ಗ್ರಹದಲ್ಲ, ಅಥವಾ ಭೂಮಿನಲ್ಲ ಅಂತ ನಾವು ನೋಡೋದಾದ್ರೆ ಮಂಗಳ ಗ್ರಹವನ್ನ ನಾವು ಕೆಂಪು ಗ್ರಹ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಈ ಮಂಗಳ ಗ್ರಹ ಏಳನೇ ದೊಡ್ಡ ಗ್ರಹ. ಇದನ್ನ ನಿಮ್ಗೆ ಅಂಗಾರಕ ಅಂತಾನು ಕರೀತಾರೆ, ಇದನ್ನ ಅಂಗಾರಕ ಅಂತಕ್ಕಂತ ಗ್ರಹ ಅಂತಾನು ಕರೀತಾರೆ ಇದನ್ನ. ಇನ್ನೊಂದು 2015 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಿಮ್ ಮುಂದೆ ಈಗ ಡಿಸ್ಕಸ್ ಮಾಡ್ತೀನಿ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ, ಭೂಮಿಯ ಆಕಾರವನ್ನ ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಎಂದು ಕರೆಯಲು ಕಾರಣ ಏನು. ನಾನು ಆಗ್ಲೇ ಹೇಳ್ತಾ ಇದ್ದೆ ಏನಕ್ಕೆ ಇದನ್ನ ಆ ರೀತಿ ಕರೀತಾರೆ ಅಂತಂದ್ರೆ, ಭೂಮಿಯ ಮೇಲೆ ಜೀವಿಗಳು ಇರೋದ್ರಿಂದ, ಭೂಮಿಯ ಮೇಲೆ ಜೀವಿಗಳು ಇರೋದ್ರಿಂದ ಅದನ್ನ ಜಿಯಾಯ್ಡ್ ಅಂತಾರ ಅಥವಾ ಭೂಮ್ಯಾಕಾರ ಅಂತ ಕರೀತಾರ ಅಂತ ಮೊದಲನೇದು. ಎರಡನೇದು, ಭೂಮಿಯ ಹೆಚ್ಚಿನ ಭಾಗ ನೀರಿನಿಂದ ಆವೃತ ಆಗಿದೆ, ಆ ಕಾರಣಕ್ಕಾಗಿ ಇದನ್ನ ಆ ರೀತಿ ಕರೀತಾರ ಅಂತ ಹೇಳಿ. ಮೂರನೇದು ಬಂದು, ಭೂಮಿಯ ಧ್ರುವಗಳ ಬಳಿ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಇದೇನಾಗಿದೆ, ಉಬ್ಬಿದಂತಿದೆ, ಆ ಕಾರಣಕ್ಕಾಗಿ ಇದನ್ನ ಕರೀತಾರ. ಅಥವಾ ಭೂಮಿ ಗೋಳಾಕಾರವಾಗಿರುವುದರಿಂದ ಅಂತ ಹೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆನ್ಸರ್ ನಿಮ್ಗೆಲ್ಲ ಗೊತ್ತಿದೆ, ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಮೂರನೇದು, ಭೂಮಿಯ ಧ್ರುವಗಳ ಬಳಿ
ಚಪ್ಪಟೆಯಾಗಿದ್ದು ಏನಾಗಿದೆ, ಸಮಭಾಜಕ ವೃತ್ತದ ಬಳಿ ಅದೇನಾಗಿದೆ ಉಬ್ಬಿದಂತಿರೋದ್ರಿಂದ ಇದನ್ನ ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಅಂತ ಹೇಳಿ ಕರೀತಾರೆ. ಅದಕ್ಕೆ ಎಲ್ಲ ಅಂಶಗಳನ್ನ ಗಮನ ಇಟ್ಟು ನಾವು ತಿಳ್ಕೋಬೇಕಾಗಿರುತ್ತೆ. 2017 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 6-8 ತರಗತಿ ಶಿಕ್ಷಕರನ್ನ ನೇಮಕಾತಿ ಮಾಡುವಾಗ ಈ ಪ್ರಶ್ನೆ ಕೇಳಿದ್ದಾರೆ. 2017 ಯಾವ ಗ್ರಹವನ್ನ ನೀಲಿ ಗ್ರಹ ಎಂದು ಕರೆಯುತ್ತಾರೆ? ನಾನು ಆಗ ಹೇಳ್ತಿದ್ದೆ ಭೂಮಿನನ್ನ ಯಾವ್ಯಾವ ಹೆಸರುಗಳಿಂದ, ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ಹಾಗೇನೆ ನೀಲಿ ಗ್ರಹ ಅಂತ ಎಲ್ಲ ಹೇಳಿ ಕರೀತಾರೆ ಅಂತ ಹೇಳಿ ಉತ್ತರ ಭೂಮಿ. ಇನ್ನು ನೆಕ್ಸ್ಟ್ 2015 ಸೂರ್ಯನ 3ನೇ ಗ್ರಹ ಯಾವುದು, ಅಂದ್ರೆ ಸೂರ್ಯನಿಂದ 3ನೇ ಗ್ರಹ ಯಾವುದು ಅಂತ ಹೇಳಿ ಅಂಗಾರಕ. ನಾನು ಆಗ್ಲೇ ಹೇಳಿದೆ ಯಾವುದು ಅಂಗಾರಕ ಅಂದ್ರೆ ಮಂಗಳ ಗ್ರಹ ಅಂತ ಕರೀತಾರೆ. ಪ್ಲೂಟೋ ಮತ್ತೆ ಶುಕ್ರ ಮತ್ತು ಭೂಮಿ. ಇಲ್ಲಿ ಆಪ್ಷನ್ ನೋಡಿ, ಪ್ಲೂಟೋ ಇನ್ನು ಗ್ರಹ ಅಂತಾನೆ ಅನ್ನೋ ಅರ್ಥಕ್ಕೆ ಅವರು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಪ್ಲೂಟೋ ಒಂದು ಗ್ರಹ ಅಲ್ಲ ಅಂತ ಈಗ ತೀರ್ಮಾನ ಆಗಿದೆ. ಈಗ ನಾವು ನೋಡೋದಾದ್ರೆ ಆನ್ಸರ್ ಬಂದು ಭೂಮಿ, ಸೂರ್ಯನಿಂದ 3ನೇ ಗ್ರಹ, ಬುಧ ಶುಕ್ರ ಭೂಮಿ. ನೆಕ್ಸ್ಟ್ 2008 KAS ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು? ನಿಮ್ಗಾಗ್ಲೇ ನಾನು ಹೇಳ್ತಾ ಇದ್ದೆ ಅತ್ಯಂತ ಭೂಮಿ ಬಗ್ಗೆ ಹೇಳುವಾಗ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಅಂತ ಹೇಳ್ತಾ ಇದ್ದೆ. ನಿಮ್ಗೆ ಗೊತ್ತಿರಬೇಕು, ನೀವು ಇಲ್ಲಿ ನೋಡಿ ಪ್ರಶ್ನೆ ನೋಡಿದ ತಕ್ಷಣ ನೀವು ಸ್ವಲ್ಪ ಯೋಚಿಸಿದ್ರೆ ಆನ್ಸರ್ ಸಿಗುತ್ತೆ. ಭೂಮಿ ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದಂತ ಗ್ರಹ ಆಗಿದೆ. ಇನ್ನು 2016 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಯಾರೆಲ್ಲ PSI ಓದ್ತಾ ಇದ್ದೀರೋ ಅವ್ರು ನೋಡ್ಕೊಳ್ಳಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ನಮ್ಮ ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು? ಬಹಳ ಸಿಂಪಲ್ ಅನ್ಸುತ್ತೆ, ಕೆಲವು ಸುಲಭದ ಪ್ರಶ್ನೆಗಳು ಇರುತ್ತೆ, ಅದರಲ್ಲಿ ಇದು ಒಂದು 7, 8, 9, 10. ಈ ಉತ್ತರ ನೋಡೋದಾದ್ರೆ ನೀವೆಲ್ಲ ಆಲೋಚಿಸಿರ್ತೀರ, ನಿಮ್ಗೆ ಗೊತ್ತಿದೆ, ಈಗಾಗಲೇ ನಾವು ಪಾಠದಲ್ಲಿ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ. 8 ಗ್ರಹಗಳನ್ನ ಸೌರವ್ಯೂಹದಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಇನ್ನು 2017 ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆನಲ್ಲಿ ಕೇಳಿರ್ತಕ್ಕಂತ ಒಂದು ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಸೌರ ಮಂಡಲದಲ್ಲಿರುವ ಅತಿ ಚಿಕ್ಕ ಗ್ರಹ ಯಾವುದು ಅಂತ ಹೇಳಿ. ಮತ್ತು ಅತಿ ಚಿಕ್ಕ ಗ್ರಹ ಯಾವುದು ಅಂದ್ರೆ ಕೊಟ್ಟಿರ್ತಕ್ಕಂತ ಆಪ್ಷನ್ಸ್ ನೋಡಿ, ಮಂಗಳ, ಬುಧ, ಯುರೇನಸ್, ಶನಿ. ನಿಮ್ಗೆ ಗೊತ್ತಿರುತ್ತೆ ಬುಧ ಗ್ರಹ ಸರಿಯಾದಂತ ಉತ್ತರ ಆಗಿದೆ. 2019 ಇತ್ತೀಚೆಗೆ ನಡೆದಂತ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಈ ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಲು ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ ಸುತ್ತದಕ್ಕೆ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ ಒಂದು ಸುತ್ತು ಬರೋದಕ್ಕೆ ಅಂತ ಹೇಳಿ? ನೈಜವಾಗಿ ನೋಡೋದಾದ್ರೆ ನೆಪ್ಚೂನ್ ಗ್ರಹ ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಹ ಒಂದು ಆಪ್ಷನ್ಸ್ ಅನ್ನ ನೋಡೋದಾದ್ರೆ ಶುಕ್ರ, ಮಂಗಳ, ಭೂಮಿ ಮತ್ತು ಗುರುಗ್ರಹಗಳು, ಇದರಲ್ಲಿ ಯಾವುದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಅಂತ ನೋಡೋದಾದ್ರೆ ಮಂಗಳ ಗ್ರಹ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ. 2017 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ, ಜಗತ್ತಿನಲ್ಲೇ ಅತಿ ಚಿಕ್ಕದೆನಿಸಿದ ಸಾಗರ ಯಾವುದು ಅಂತ. ನಾನಾಗ್ಲೇ ಹೇಳ್ತಿದ್ದೆ ಅತಿ ದೊಡ್ಡ ಸಾಗರ ಗೊತ್ತಿದೆ, ಅತಿ ಚಿಕ್ಕ ಸಾಗರ ಗೊತ್ತಿದೆ, ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ, ಅತ್ಯಂತ ಚಿಕ್ಕ ಸಾಗರ ಆರ್ಕ್ಟಿಕ್ ಸಾಗರ. ಹಾಗಾಗಿ ಆನ್ಸರ್ ಆರ್ಕ್ಟಿಕ್ ಸಾಗರ. ಇನ್ನು 2018 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಟೈಟಾನ್ ಹೆಸರಿನ ಕೃತಕ ಉಪಗ್ರಹವನ್ನ ಹೊಂದಿರತಕ್ಕಂಥ ಯಾವುದು, ಅದು ಯಾವುದು ಇದ್ರ ಸುತ್ತ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಗುರುಗ್ರಹ, ಶನಿ, ಮಂಗಳ, ನೆಪ್ಚೂನ್. ಸರಿಯಾದಂತ ಉತ್ತರ ಟೈಟಾನ್. ಯಾವುದರ ಒಂದು ಕೃತಕ ಉಪಗ್ರಹ ಅಂದ್ರೆ ಶನಿ ಗ್ರಹದ ಕೃತಕ ಉಪಗ್ರಹ ಆಗಿದೆ. ಇದುವರೆಗೆ ಸಾಕಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಇದೊಂದು ಪ್ರಯತ್ನಗಳು ನಮ್ಮ ನಡೀತಾ ಇದೆ. ದಯವಿಟ್ಟು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮುಂದೆ ನಮ್ಮ ಕಾಲೇಜಿನ ಉಪನ್ಯಾಸಕರಿಂದ ಉತ್ತಮವಾದಂತಹ ಒಂದಷ್ಟು ಪಾಠಗಳನ್ನ, ವಿಡಿಯೋಗಳನ್ನ ನಿಮ್ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸಾಧ್ಯ ಆದ್ರೆ, ಇಷ್ಟ ಆದ್ರೆ, ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾನು ಹೇಳ್ತಕ್ಕಂಥ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನೀವು ಹೆಚ್ಚೆಚ್ಚು ಇದನ್ನ ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಗೆ ಹೆಚ್ಚು ಸ್ಫೂರ್ತಿ ಬರುತ್ತೆ. ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಈ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ನಿಮ್ಮ ಸಹಕಾರ, ನಿಮ್ಮ ಒಂದು ನಮ್ಗೆ ಪ್ರೋತ್ಸಾಹ ಯಾವಾಗಲೂ ಬೇಕಾಗುತ್ತೆ. ಅದನ್ನು ಕೋರ್ತಾ ಈ ಪಾಠವನ್ನು